IFRS BCOM final year BCOM ಗೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ ನನ್ನ ಹತ್ರ ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. ಇದು 5 ಮಾರ್ಕ್ಸ್ ಕೇಳ್ತಾರೆ. ಅಕೌಂಟಿಂಗ್ ಫಾರ್ ಗ್ರೂಪ್ಸ್ ಅಲ್ಲಿ ಎಚ್ ಲಿಮಿಟೆಡ್ ಅಕ್ವೈರ್ಡ್ 60% ಶೇರ್ಸ್ ಆಫ್ ಎಸ್ ಲಿಮಿಟೆಡ್ ಆನ್ 1st of July 2018. ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಅವೈಲಬಲ್ ಆಸ್ ಆನ್ 31st March 2019 ಇನ್ ರೆಸ್ಪೆಕ್ಟ್ ಆಫ್ ಎಸ್ ಲಿಮಿಟೆಡ್. ಶೇರ್ ಕ್ಯಾಪಿಟಲ್ 40,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್. ಅಲ್ಲಿ ಎಷ್ಟಿದೆ? 20 ಇದೆ, 40, ಡಬಲ್ ಡಬಲ್ ಓಕೆನಾ. 40,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್. ಜನರಲ್ ರಿಸರ್ವ್ ಆಸ್ ಆನ್ 1/4/2018 3,20,000. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಕ್ರೆಡಿಟ್ ಆನ್ 1/4/2018 2,40,000. ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡೆಡ್ 31st March 2019 4 lakhs. ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾನ. ಈಗ ನಾವು ಏನ್ ಮಾಡಬೇಕು ಸರ್ ಅಂತ ಹೇಳಿದ್ರೆ, ನೀವೇನು ಮಾಡಬೇಡಿ, ಸೈಲೆಂಟ್ ಆಗಿ ಕೇಳಿಸ್ಕೊಳ್ಳಿ, ಮಿಕ್ಕಿದ್ದೆಲ್ಲ ನಾನು ಮಾಡ್ತೀನಿ ಓಕೆನಾ. ನಮಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಮಾಡಿ ಅಂತ ಹೇಳಿದ್ದಾನೆ, ಅಥವಾ ಮೈನಾರಿಟಿ ಇಂಟ್ರೆಸ್ಟ್ ಮಾಡು ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಎಷ್ಟು ಸ್ಟೆಪ್ಸ್ ಬರುತ್ತಪ್ಪ? ಒಟ್ಟು 4 ಸ್ಟೆಪ್ಸ್ ಬರುತ್ತೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಗೆ. ಫಸ್ಟ್ ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ. ಕರೆಕ್ಟಾ? ರೇಷಿಯೋ ಮಾಡಬೇಕಂದ್ರೆ ನಮಗೆ ಯಾರ್ಯಾರಂತೆ, ಎಚ್ ಕಂಪನಿ ಒಂದಿದೆ, ಎಸ್ ಕಂಪನಿ ಒಂದಿದೆ. 100% ಶೇರ್ ಹೋಲ್ಡಿಂಗ್ಸ್ ಅಲ್ಲಿ ಎಚ್ ಕಂಪನಿ 60% ಅಷ್ಟು ಪರ್ಚೇಸ್ ಮಾಡಿದ್ದಾನೆ. ಇನ್ನ ಎಷ್ಟಿರುತ್ತೆ ಎಸ್ ಕಂಪನಿನಲ್ಲಿ? 40% ಇರುತ್ತೆ. ನೋಡಿ, ಎಚ್ ಕಂಪನಿ ಎಸ್ ಕಂಪನಿ ಶೇರ್ಸ್ ಅಲ್ಲಿ 60% ಪರ್ಚೇಸ್ ಮಾಡಿದ್ದಾನೆ. ಹಾಗಾದ್ರೆ ಎಚ್ ಕಂಪನಿನಲ್ಲಿ 3:2 ಅಂದ್ರೆ 3/5 2/5 ಶೇರ್ ಇರುತ್ತೆ. ಅರ್ಥ ಆಗ್ತಿದ್ಯಾ? 2 2s are 4 2 3s are 6. ಕರೆಕ್ಟಾ? ಸೊ 2:3 ಇಸ್ ದ ರೇಷಿಯೋ. ಸೊ ಯಾವುದೇ ಪ್ರಾಫಿಟ್ ಅಲ್ಲಿ, ಯಾವುದೇ ಲಾಸ್ ಅಲ್ಲಿ ಎಚ್ ಕಂಪನಿಗೆ 3/5 ಶೇರ್ ಇರುತ್ತೆ. ಹಾಗೆ ಎಸ್ ಕಂಪನಿನಲ್ಲಿ ಎಷ್ಟಿರುತ್ತೆ? 2/5 ಶೇರ್ ಇರುತ್ತೆ. ಇದು ಫಸ್ಟ್ ಸ್ಟೆಪ್ ಆಯ್ತು. ಸೆಕೆಂಡ್ ಸ್ಟೆಪ್ ನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಏನಿದು ಕ್ಯಾಪಿಟಲ್ ಪ್ರಾಫಿಟ್? ನೋಡಿ, ನಮಗೆ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದು ಇನ್ಫಾರ್ಮೇಶನ್ 31st of March 2019 ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ನೋಡಿ, ಕ್ಲೋಸಿಂಗ್ ಡೇಟ್ ಆಫ್ ಫೈನಾನ್ಶಿಯಲ್ ಇಯರ್ 19 ಆದ್ರೆ ಬಿಗಿನಿಂಗ್ ಯಾವ್ದಾಗಿರುತ್ತೆ? 1/4/2018 ಆಗಿರುತ್ತೆ. ಅಂದ್ರೆ ಎಸ್ ಕಂಪನಿ ಈ ಡೇಟ್ ಇಂದ ಈ ಡೇಟ್ ಗೆ ಬಿಸ್ನೆಸ್ ಮಾಡಿದ್ದಾರೆ. ಆದ್ರೆ ಎಚ್ ಕಂಪನಿ ಏನ್ ಮಾಡಿದೆ ಅಂದ್ರೆ, ಇದರ ಇನ್ ಬಿಟ್ವೀನ್ ಯಾವತ್ ಪರ್ಚೇಸ್ ಮಾಡಿದ್ದಾರೆ? 1/7. ಕರೆಕ್ಟಾ? 1/7/2018 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಫೈನಾನ್ಶಿಯಲ್ ಇಯರ್ ಮಧ್ಯದಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಅಲ್ಲಿಗೆ ಏಪ್ರಿಲ್ ಮೇ ಜೂನ್ 3 ತಿಂಗಳು ಪರ್ಚೇಸ್ ಮಾಡೋದಕ್ಕೆ ಹಿಂದೆ ಎಷ್ಟು ತಿಂಗಳಿತ್ತಪ್ಪ? 3 ತಿಂಗಳಿತ್ತು. ಕರೆಕ್ಟಾ? ಜುಲೈಯಿಂದ ಮಾರ್ಚ್ ಗೆ ಎಷ್ಟು ತಿಂಗಳಿರುತ್ತೆ? 9 ಮಂತ್ಸ್ ಇರುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ನೋಡಿ, ಎನಿ ರಿಸರ್ವ್ಸ್ ಎನಿ ಪ್ರಾಫಿಟ್ಸ್. ಏನದು? ಎನಿ ರಿಸರ್ವ್ಸ್ ಎನಿ ಪ್ರಾಫಿಟ್ಸ್ ಬಿಫೋರ್ 1st of July 2018 ಆಲ್ ಸಚ್ ರಿಸರ್ವ್ಸ್ ಅಂಡ್ ಪ್ರಾಫಿಟ್ಸ್ ಈಸ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಪ್ರಾಫಿಟ್. ಎಲ್ಲ ಪ್ರಾಫಿಟ್ಸ್ ಯಾವ್ದು ಸೇರಿರೋದು? ಕ್ಯಾಪಿಟಲ್ ಪ್ರಾಫಿಟ್ ಗೆ ಸೇರಿರೋದು. ಹಾಗಾದ್ರೆ ನೀವು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ, ಅಲ್ಲಿ ಜನರಲ್ ರಿಸರ್ವ್ ಅಂತ ಇದೆ. ಇದೆಯಾ? ಇದೆ. ಯಾವ ಡೇಟ್ ಅಲ್ಲಿ ಇದೆ? 1/4/18 ಅಲ್ಲಿ ಇದೆ. ಅಂದ್ರೆ ಬಿಗಿನಿಂಗ್ ಆಫ್ ದ ಫೈನಾನ್ಶಿಯಲ್ ಇಯರ್. ಬಿಗಿನಿಂಗ್ ಆಫ್ ದ ಫೈನಾನ್ಶಿಯಲ್ ಇಯರ್ ಹೆಂಗ್ ಬರುತ್ತೆ? ಹೋದ ವರ್ಷದ್ದು. ಕರೆಕ್ಟಾ? ಹೋದ ವರ್ಷದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್. ಈ ವರ್ಷ ಏನಾಗಿದೆ? ಓಪನಿಂಗ್ ಬ್ಯಾಲೆನ್ಸ್ ಆಗಿದೆ. ಎಷ್ಟಿದೆಯಂತೆ ನಮಗೆ ಅಂದ್ರೆ 3,20,000 ರುಪೀಸ್ ಇದೆ. ಕರೆಕ್ಟಾ? ಅಲ್ಲಿ 160 ಇದೆ, ನಾನು 320 ಹಾಕಿದ್ದೀನಿ. ನೆಕ್ಸ್ಟ್ ಜನರಲ್ ರಿಸರ್ವ್ ಅಂತ ಆಯ್ತು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? ಕ್ರೆಡಿಟ್ ಬ್ಯಾಲೆನ್ಸ್ ಅಂದ್ರೆ ಅರ್ಥ ಏನು? ಇನ್ಕಮ್, ಪ್ರಾಫಿಟ್ ಅಂತ ಅರ್ಥ. ಅದು ಕೂಡ ಏನಂತ ಇದೆ? 1/4/2018 ಅಂತ ಇದೆ. ಅದು 2,40,000 ರುಪೀಸ್ ಇದೆ. ಎಷ್ಟಿದೆ? 2,40,000. ಕ್ಲಿಯರ್? ಹಾಗೆ ಇನ್ನೊಂದು ಪಾಯಿಂಟ್ ಇದೆ. ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್
ಮಾರ್ಚ್ 19 ಅಂದ್ರೆ 1418 ಇಂದ ಮಾರ್ಚ್ 19 ವರೆಗೂ ಒಂದು ವರ್ಷಕ್ಕೆ ಎಷ್ಟು ಪ್ರಾಫಿಟ್ ಬಂದಿದೆ ಅಂತೆ 4 ಲಕ್ಷ ಪ್ರಾಫಿಟ್ ಬಂದಿದೆ ಕರೆಕ್ಟಾ ಈ 4 ಲಕ್ಷ ಪ್ರಾಫಿಟ್ ಅಲ್ಲಿ ಈ 4 ಲಕ್ಷ ಪ್ರಾಫಿಟ್ ಅಲ್ಲಿ ಏಪ್ರಿಲ್ ಮೇ ಜೂನ್ ಯಾವುದು ಏಪ್ರಿಲ್ ಮೇ ಜೂನ್ ಪರ್ಚೇಸ್ ಮಾಡೋದಕ್ಕೆ ಹಿಂದಿನ 3 ತಿಂಗಳು ಎಲ್ಲಿಗೆ ಬರುತ್ತೆ ಕ್ಯಾಪಿಟಲ್ ಪ್ರಾಫಿಟ್ ಗೆ ಬರುತ್ತೆ ಹಾಗಾದ್ರೆ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ ಪ್ರಾಫಿಟ್ ಫಾರ್ 1418 ಟು 31st ಮಾರ್ಚ್ 2018 ಸಾರಿ 1st ಆಫ್ 30th ಆಫ್ ಜೂನ್ 18 ಯಾಕೆಂದ್ರೆ ಜೂನ್ ಗೆ ಎಂಡ್ ಆಗುತ್ತೆ ಕರೆಕ್ಟಾ ಎಸ್ ಆರ್ ನೋ ಏಪ್ರಿಲ್ ಮೇ ಜೂನ್ ಟೋಟಲ್ ಎಷ್ಟು ವರ್ಷ ಎಷ್ಟು ಇದೆ ಅಂತ ಪ್ರಾಫಿಟ್ 4 ಲಕ್ಷ ಇದೆ ಇದರಲ್ಲಿ ಎಷ್ಟು ತಿಂಗಳ ಪ್ರಾಫಿಟ್ 3 ಮಂತ್ಸ್ ಪ್ರಾಫಿಟ್ ಎಷ್ಟು ಬರುತ್ತೋ ಹೇಳಿ 1 ಲಕ್ಷ ಬರುತ್ತೆ ಹಾಗಾದ್ರೆ ಟೋಟಲ್ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟಾಯ್ತು 6,60,000 ರುಪೀಸ್ ಆಯ್ತು ಕರೆಕ್ಟ್ ಏನ್ರಿ ಕರೆಕ್ಟಾ ಇಲ್ವಾ ಕರೆಕ್ಟ್ ಸರ್ ಹಾಗಾದ್ರೆ ಇದರಲ್ಲಿ ಎಚ್ ಕಂಪನಿಗೆ ಎಷ್ಟು ಪೋರ್ಷನ್ 350 ಪೋರ್ಷನ್ ಎಸ್ ಕಂಪನಿಗೆ ಎಷ್ಟಿದೆ 250 ಪೋರ್ಷನ್ ಎಷ್ಟೆಷ್ಟು ಬರುತ್ತೆ ಹೇಳಿ ಎಷ್ಟೆಷ್ಟು ಬರುತ್ತೆ ಬೇಗ ಹೇಳಬೇಕು ಹೇಳಿದ್ರ 3,96,000 ಕ್ಯಾಪಿಟಲ್ ಪ್ರಾಫಿಟ್ ಆಗಿದ ತಕ್ಷಣ ಕ್ಯಾಲ್ಕುಲೇಷನ್ ಆಫ್ ರೆವಿನ್ಯೂ ಪ್ರಾಫಿಟ್ ಈಗ ರೆವಿನ್ಯೂ ಪ್ರಾಫಿಟ್ ಅಂದ್ರೆ ಏನಪ್ಪ ಅಂತ ಪ್ರಾಫಿಟ್ ಪರ್ಚೇಸ್ ಮಾಡಿದ ಡೇಟ್ ಇಂದ ಎಂಡ್ ಆಫ್ ದ ಇಯರ್ ವರ್ಗೂ ಕರೆಕ್ಟಾ ಪರ್ಚೇಸ್ ಮಾಡಿರೋದು ಯಾವತ್ತು ಜುಲೈಯಲ್ಲಿ ಕರೆಕ್ಟಾ ಜುಲೈ ಇಂದ ಮಾರ್ಚ್ ವರ್ಗೂ ಎಷ್ಟು ಪ್ರಾಫಿಟ್ ಬಂದಿದೆ ಅದೆಲ್ಲ ರೆವಿನ್ಯೂ ಪ್ರಾಫಿಟ್ ಹೋಗುತ್ತೆ ಪ್ರಾಫಿಟ್ ಒಂದೇ ಅಲ್ಲ ರಿಸರ್ವ್ ಕೂಡ ಹೋಗುತ್ತೆ ಆದ್ರೆ ನಮ್ಮ ಕ್ವಶನ್ ಅಲ್ಲಿ ಏನ್ ಹೇಳಿದಾನೆ ಎಲ್ಲಾ ರಿಸರ್ವ್ಸ್ ಯಾವ ವರ್ಷದಂತೆ ಹಿಂದಿನ ವರ್ಷದಂತೆ ಇನ್ನೊಂದು ಪ್ರಾಫಿಟ್ ಇದೆ 1418 ಅದು ಕೂಡ ಹಿಂದಿನ ವರ್ಷದಂತೆ ಹಾಗಾದ್ರೆ ಈ ವರ್ಷದ ಪ್ರಾಫಿಟ್ ಎಷ್ಟು ಒಟ್ಟು 4 ಲಕ್ಷ ಇದೆ ಅದರಲ್ಲಿ 3 ಮಂತ್ಸ್ ಪ್ರಾಫಿಟ್ ಏನಾಗಿದೆ ಪರ್ಚೇಸ್ ಮಾಡೋದಕ್ಕೆ ಹಿಂದಿಂದಿದೆ ಇನ್ನು 9 ಮಂತ್ಸ್ ಪ್ರಾಫಿಟ್ ಏನಾಗುತ್ತೆ ರೆವಿನ್ಯೂ ಪ್ರಾಫಿಟ್ ಬರುತ್ತೆ ಕರೆಕ್ಟಾ ಹಾಗಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫ್ರಮ್ 1st of July 18 ಟು 31st March 19 4 ಲ್ಯಾಕ್ಸ್ ಇಂಟು 9/12 ಈಸ್ 3 ಲ್ಯಾಕ್ಸ್ ಕರೆಕ್ಟ್ ಏನಪ್ಪ ಇದೊಂದೇ ಅಲ್ವಾ ಇರೋದು 3 ಲ್ಯಾಕ್ಸ್ ಈ 3 ಲ್ಯಾಕ್ಸ್ ಅಲ್ಲಿ ಎಚ್ ಕಂಪನಿಗೆ ಎಸ್ ಕಂಪನಿಗೆ 3/5 ಮತ್ತೆ 2/5 ಇರುತ್ತೆ ಎಷ್ಟು ಬರುತ್ತೆ ಹೇಳಿ 1,80,000 1,20,000 ಕರೆಕ್ಟಾ ಕರೆಕ್ಟಾ ಇಲ್ರಿ ಕರೆಕ್ಟ್ ಹಾಗಾದ್ರೆ 3 ಸ್ಟೆಪ್ ಆಯ್ತು ಈಗ ಉಳಿದಿರೋದು ಯಾವ್ದು ಲಾಸ್ಟ್ ಸ್ಟೆಪ್ ಯಾವ್ದದು ಕ್ಯಾಲ್ಕುಲೇಷನ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್ ಅಥವಾ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ 4th ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್ ಆರ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇದರಲ್ಲಿ ಫಸ್ಟ್ ಪಾಯಿಂಟ್ ಶೇರ್ ಕ್ಯಾಪಿಟಲ್ ಆಫ್ ಎಸ್ ಲಿಮಿಟೆಡ್ ನೋಡಿ 20,000 ಶೇರ್ಸ್ ಇರೋದು ಕರೆಕ್ಟ್ ಏನ್ರಿ ಇದರಲ್ಲಿ 60% ಪರ್ಚೇಸ್ ಮಾಡಿದ್ಮೇಲೆ ಇನ್ನೆಷ್ಟು ಇರುತ್ತೆ ಎಸ್ ಹತ್ರ 40% ಅಲ್ಲಿಗೆ ಎಷ್ಟು 1,000 ಶೇರ್ಸ್ ಆಯ್ತು 8,000 ಶೇರ್ಸ್ ಒನ್ ಶೇರ್ ಬೆಲೆ ಎಷ್ಟು 10 ರುಪೀಸ್ ಎಷ್ಟಾಯ್ತು 80,000 ಆಯ್ತು ಎರಡನೇದು ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಎಸ್ ಲಿಮಿಟೆಡ್ ಎಷ್ಟಿದ್ಯಪ್ಪ ಶೇರ್ ಮಾಡಿದ್ಮೇಲೆ ಎಷ್ಟಿದೆ 2,64,000 ಇದೆ ಕರೆಕ್ಟಾ ಅದೇ ತರ ರೆವಿನ್ಯೂ ಪ್ರಾಫಿಟ್ ಆಫ್ ಎಸ್ ಲಿಮಿಟೆಡ್ ಎಷ್ಟಿದ್ಯಪ್ಪ ರೆವಿನ್ಯೂ ಪ್ರಾಫಿಟ್ 1,20,000 ಇದೆ ಅಲ್ಲಿಗೆ ಟೋಟಲ್ ಎಷ್ಟಾಯ್ತಪ್ಪ 4,64,000 ಇದನ್ನ ಏನಂತ ಹೇಳ್ತೀವಿ ಮೈನಾರಿಟಿ ಇಂಟ್ರೆಸ್ಟ್ ಆರ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ 6 ಮಾರ್ಕ್ಸ್ ಬರುತ್ತೆ ಇಸ್ ಇದೆಯಲ್ವಾ ಬರ್ಕೊಳ್ಳಿ